ಐಪಿಎಲ್ ಸೀಸನ್ 16 ಮುಕ್ತಾಯವಾಯಿತು. ಚೆನ್ನೈ ಸೂಪರ್ ಕಿಂಗ್ಸ್ 5ನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು, ಈ ಬಾರಿ ಆರ್ಸಿಬಿ ತನ್ನ ಅಭಿಮಾನಿಗಳಿಗೆ ಕಪ್ ಗೆಲ್ಲಿಸಿಕೊಡದೆ ನಿರಾಸೆ ನೀಡಿದೆ. ಅದರಲ್ಲೂ ಈ ಬಾರಿ ಆರ್ಸಿಬಿ ಲೀಗ್ ಹಂತದಲ್ಲಿಯೇ ಹೊರಬಿದ್ದು ಆರ್ಸಿಬಿ ಅಭಿಮಾನಿಗಳಿಗೆ ಎಲ್ಲಿಲ್ಲದ ನೋವು ಉಂಟು ಮಾಡಿದೆ. ಕಳೆದ 3 ವರ್ಷಗಳಿಂದ ಸತತವಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದ್ದ ಆರ್ಸಿಬಿ ಈ ಬಾರಿ 14 ಪಂದ್ಯದಲ್ಲಿ 7ರಲ್ಲಿ ಮಾತ್ರ ಗೆಲುವನ್ನು ದಾಖಲಿಸುವ ಮೂಲಕ ಲೀಗ್ ಹಂತದಲ್ಲಿಯೇ ಹೊರಬಿದ್ದಿದೆ. ಹೀಗಿರುವಾಗ ಇದೀಗ ಆರ್ಸಿಬಿಗೆ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಸ್ಟೇಡಿಯಂ ಮೊದಲು ಮುಳ್ಳಾಯ್ತ ಅನ್ನೋ ಲೆಕ್ಕಾಚಾರಗಳು ಶುರುವಾಗಿದೆ. ಹೌದು, ಕಳೆದ 3 ವರ್ಷಗಳಿಂದ ಸತತವಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟ ವೇಳೆ ಆರ್ಸಿಬಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯವನ್ನು ಆಡಿಲ್ಲ. ಕಳೆದ 3 ವರ್ಷ ಕೊರೋನಾ ಭೀತಿಯಿಂದಾಗಿ 2020, 2021 ಮತ್ತು 2022ರಲ್ಲಿ ಐಪಿಎಲ್ ಅನ್ನು ಯುಎಇ ಮತ್ತು ಮುಂಬೈನಲ್ಲಿ ಆಡಲಾಗಿತ್ತು. ಈ 3 ಸೀಸನ್ನಲ್ಲೂ ಆರ್ಸಿಬಿ ಪ್ಲೇ ಆಫ್ ಎಂಟ್ರಿ ಕೊಡುವಲ್ಲಿ ಯಶಸ್ವಿಯಾಗಿತ್ತು. ಇನ್ನು ಆರ್ಸಿಬಿ 2016ರಲ್ಲಿ ಬಿಟ್ಟರೆ ಆ ನಂತರ 2017, 2018 ಮತ್ತು 2019ರಲ್ಲಿ ಲೀಗ್ ಹಂತದಲ್ಲಿಯೇ ಹೊರಬಿದ್ದಿತ್ತು. ಇನ್ನು 2009 ಸೌತ್ ಆಫ್ರಿಕಾ ಸೇರಿ 2020, 2021 ಮತ್ತು 2022ರಲ್ಲಿನ ಐಪಿಎಲ್ ಹೊರತುಪಡಿಸಿ 12 ಸೀಸನ್ಗಳಲ್ಲಿ ಆರ್ಸಿಬಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಿದೆ. ಈ 12 ಸೀಸನ್ನಲ್ಲಿ ಆರ್ಸಿಬಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದ್ದು ಕೇವಲ 4 ಬಾರಿ ಮಾತ್ರ. ಇನ್ನು ಬೇರೆ ಬೇರೆ ಕಡೆ ಆಡಿದ್ದ ಐಪಿಎಲ್ ಸೀಸನ್ನಲ್ಲಿ 4ರಲ್ಲಿ 4 ಸೀಸನ್ ಕೂಡ ಆರ್ಸಿಬಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಅಂಕಿ ಅಂಶವನ್ನು ನೋಡಿದರೆ ಈ ಎಲ್ಲ ಕಾರಣಗಳಿಗೂ ಉತ್ತರ ಸಿಗಲಿದೆ. ಆರ್ಸಿಬಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಟ್ಟು 84 ಪಂದ್ಯಗಳನ್ನು ಆಡಿದ್ದು, ಇದರಲ್ಲಿ ಕೇವಲ 39 ಪಂದ್ಯಗಳಲ್ಲಿ ಮಾತ್ರ ಗೆಲುವನ್ನು ದಾಖಲಿಸಿದೆ. 40 ಪಂದ್ಯಗಳಲ್ಲಿ ಸೋಲನ್ನು ಅನುಭವಿಸಿದೆ. 1 ಪಂದ್ಯ ಟೈ ಮತ್ತು 4 ಪಂದ್ಯ ರದ್ದಾಗಿದೆ. ಇಲ್ಲಿ ಆರ್ಸಿಬಿ ತನ್ನ ತವರು ಮೈದಾನದಲ್ಲಿ ಗೆಲುವನ್ನು ದಾಖಲಿಸುವುದಕ್ಕಿಂತ ಸೋಲನ್ನು ಕಂಡಿರುವುದೇ ಹೆಚ್ಚು. ಇನ್ನು ಈ ಸೀಸನ್ನಲ್ಲಿ ಆರ್ಸಿಬಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 7 ಪಂದ್ಯಗಳನ್ನು ಆಡಿದ್ದು, 3ರಲ್ಲಿ ಗೆಲುವನ್ನು ದಾಖಲಿಸಿದರೆ 4ರಲ್ಲಿ ಸೋಲನ್ನು ಕಂಡಿದೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಟಾಸ್ ಪ್ರಮುಖ ಪಾತ್ರ ವಹಿಸುತ್ತದೆ. ಇಲ್ಲಿ ಟಾಸ್ ಗೆದ್ದರೆ ಅರ್ಧ ಮ್ಯಾಚ್ ಗೆದ್ದ ಹಾಗೆ. ಹೌದು, ಇಲ್ಲಿ ಟಾಸ್ ಗೆದ್ದವರು ಅರ್ಧ ಮ್ಯಾಚ್ ಗೆದ್ದ ಹಾಗೆ. ಅದಕ್ಕೆ ತಾಜಾ ಉದಾಹರಣೆ ಅನ್ನೋ ರೀತಿಯಲ್ಲಿ ಆರ್ಸಿಬಿ ಗುಜರಾತ್ ಪಂದ್ಯದಲ್ಲಿ ಆರ್ಸಿಬಿಗೆ ಪ್ಲೇ ಆಫ್ಗೆ ಎಂಟ್ರಿಗೆ ನಿರ್ಣಾಯಕ ಪಂದ್ಯ ಆಗಿತ್ತು. ಇಲ್ಲಿ ಟಾಸ್ ಗೆದ್ದ ಗುಜರಾತ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ವಿರಾಟ್ ಶತಕದ ನೆರವಿನಿಂದ 197 ರನ್ಗಳನ್ನು ಕಲೆ ಹಾಕಿದ್ರು. ಆದರೆ ಗುಜರಾತ್ 19.1 ಓವರ್ನಲ್ಲಿಯೇ ರನ್ ಚೇಸ್ ಮಾಡಿ ಗೆಲುವನ್ನು ದಾಖಲಿಸಿತ್ತು. ಹೀಗಾಗಿ ಐಪಿಎಲ್ನಲ್ಲಿ ತವರು ಮೈದಾನ ಎಲ್ಲ ತಂಡಗಳ ಪಾಲಿಗೆ ಬರವಾದರೆ ಆರ್ಸಿಬಿ ಪಾಲಿಗೆ ಮಾತ್ರ ಮಗ್ಗಲು ಮುಳ್ಳಾಗಿ ಪರಿಣಮಿಸಿದೆ ಅಂದರೆ ತಪ್ಪಿಲ್ಲ.